ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಯಾದಗಿರಿಯ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಗೂಡ್ಸ್ ರೈಲು ನುಗ್ಗಿ ಪ್ರಯಾಣಿಕರಲ್ಲಿ ಆತಂಕ. ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರಿ ಅನಾಹುತ. ರೈಲ್ವೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ. ದೇವಸ್ಥಾನದಲ್ಲಿ ಸೇವೆ ಮಾಡುತ್ತಿದ್ದ ವ್ಯಕ್ತಿಗೆ ಕ್ಷುಲ್ಲಕ ಕಾರಣಕ್ಕೆ ಇಗ್ಗಾಮುಗ್ಗ ಥಳಿತ. ಗಾಯಾಳು ಬಸಪ್ಪ ಎಂಬ ವ್ಯಕ್ತಿಯನ್ನ ಚಿಕಿತ್ಸೆಗೆಂದು ಕಿಮ್ಸ್ ಆಸ್ಪತ್ರೆಗೆ ದಾಖಲು. ಉಣಿಕಲ್ ಗ್ರಾಮದ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಘಟನೆ. ಜೇವರ್ಗಿ ಪಟ್ಟಣದಲ್ಲಿ ಕ್ರೀಡಾಂಗಣದ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್. ಹಳ್ಳಿ ಕ್ರೀಡಾಪಟುಗಳಿಗೆ ಅನುಕೂಲವಾಗಲೆಂದು 2 ಕೋಟಿ ಅನುದಾನ ಬಿಡುಗಡೆ. ಕ್ರೀಡಾಂಗಣದಲ್ಲಿ ಕೆಲವೇ ದಿನಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನೋಡಬಹುದು ಎಂದು ಭರವಸೆ. ಈಗ ವಾರ್ತೆಗಳ ವಿವರ. ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಊರಿಗೆ ಒಬ್ಬ ಬೌದ್ಧಾಚಾರಿ, ಮನೆಗೆ ಒಬ್ಬ ಸಮತ ಸೈನಿಕ. ಬೌದ್ಧಾಚಾರಿ ಸಮತ ಸೈನಿಕ ದಳ ಮಹಿಳಾ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನವೆಂಬರ್ 21 ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಂಬಾರಾಯ ಬುದ್ಧ ಬೆಳಂಗಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 21 ಬೆಳಗ್ಗೆ 11:30 ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಗುಲ್ಬರ್ಗ ಶಾಖೆ ವತಿಯಿಂದ ಬೌದ್ಧಾಚಾರಿ ಸಮತ ಸೈನಿಕ ದಳ ಮಹಿಳಾ ತರಬೇತಿಯ ಶಿಬಿರದ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಭೀಮರಾವ್ ಅಂಬೇಡ್ಕರ್ ಅವರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ನಾನು ಬುದ್ಧ ಧಮ್ಮ ಸಂಘದ ಪರವಾಗಿ ಹಾರ್ದಿಕವಾದಂಥ ಶುಭ ಹಾರೈಕೆ ಬಯಸುತ್ತೇನೆ. ಕಾರಣ, ಈ ದೇಶದಲ್ಲಿ ಬುದ್ಧನ ಸಂಸ್ಕಾರ ಮತ್ತು ಧರ್ಮವನ್ನು ಬೆಳೆದು ಇಡೀ ಜಗತ್ತಿಗೆ ಮಾದರಿಯಾದಂಥ ಈ ನಮ್ಮ ನಾಡು. ಆ ಕಾರಣಕ್ಕಾಗಿ ಬುದ್ಧರು ಇಡೀ ಜಗತ್ತಿಗೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಕೂಡ ಶಾಂತಿ, ಕರುಣೆ, ನೆಮ್ಮದಿ, ಪ್ರೀತಿಯನ್ನು ಬಯಸಿ ಇಡೀ ಜಗತ್ತನ್ನು ಒಪ್ಪುವಂಥ ಒಬ್ಬ ಮಹಾನ್ ಒಬ್ಬ ಗುರು ಯಾರಾದರೂ ಇದ್ದರೆ ಅವರು ಭಗವಾನ್ ಗೌತಮ ಬುದ್ಧರು. ಆ ಕಾರಣಕ್ಕಾಗಿ ಅಂಥ ಮಹಾನ್ ಗುರುವಿನ ಶಿಷ್ಯರಾಗಿ ಅದನ್ನು ಧರ್ಮವನ್ನು ಒಪ್ಪಿಕೊಂಡು ಈ ದೇಶದಲ್ಲಿ ಯಾರಾದರೂ ಒಬ್ಬ ಮಹಾನ್ ಬೌದ್ಧ ಭಿಕ್ಕು ಅಥವಾ ಬೌದ್ಧ ಉಪಾಸಕ ರಾಷ್ಟ್ರ ನಾಯಕನವರಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಬುದ್ಧನ ಸಂಪೂರ್ಣವಾದಂಥ ಜೀವನ ಚರಿತ್ರೆಯನ್ನು, ಅವರ ಧಮ್ಮವನ್ನು ಒಪ್ಪಿಕೊಂಡು 1935 ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಅದು ನನ್ನ ಕೈಯಲ್ಲಿರಲಿಲ್ಲ, ಆದರೆ ನಾನು ಹಿಂದೂ ಆಗಿ ಸಾಯಲಾರೆ, ಕಾರಣ ಅದು ನನ್ನ ಕೈಯಲ್ಲಿದೆ. ಆ ಕಾರಣಕ್ಕಾಗಿ ಬುದ್ಧನ ಹುಟ್ಟಿದ ಮತ್ತು ಬುದ್ಧನ ಧಮ್ಮವನ್ನು ನಾನು ಮತ್ತೆ ಮರಳಿ ಅದನ್ನು ಪುನರ್ ನಾನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ಪರಮ ಪೂಜ್ಯ ಬೋಧಿಸುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನುಡಿದಂತೆ 1956 ಅಕ್ಟೋಬರ್ 14 ನಾಗ್ಪುರಿನ ದೀಕ್ಷಾಭೂಮಿಯಲ್ಲಿ ಸುಮಾರು 700,000 ಅಧಿಕ ಜನರನ್ನು ಕರೆದು ಅವರ ಸಮ್ಮುಖದಲ್ಲಿ ಧಮ್ಮವನ್ನು ಒಪ್ಪಿಕೊಂಡು 700,000 ಜನರಿಗೆ ಬೌದ್ಧ ಧಮ್ಮವನ್ನು ನೀಡಿ ಈ ಮಾರ್ಗದಲ್ಲಿ ನಮ್ಮೆಲ್ಲರೂ ನಡೀಲಿಕ್ಕೆ ನೋಡಲಿಕ್ಕೆ ಪರಮ ಪೂಜ್ಯ ಬೋಧಿಸುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋಧಿಸಿದರು. ಅದರಂತೆ ಈ ಭಾರತದಲ್ಲಿರ್ತಕ್ಕಂಥ ಶೋಷಿತ ಜನಾಂಗಕ್ಕೆ ಒಂದು ಸನ್ಮಾರ್ಗ ತೋರಲಿಕ್ಕೆ ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು 1954 ಕಟ್ಟಿದ್ರು. ಅದರಂತೆ ಆ ಸಂಸ್ಥೆ ಮೂಲಕ ವಿದ್ಯಾವಂತ ನೌಕರ ಬಂಧುಗಳು ಇದನ್ನೇನಪ್ಪ ಹೊತ್ಕೊಂಡು ಹಳ್ಳಿಯಲ್ಲಿರ್ತಕ್ಕಂಥ ಬೌದ್ಧ ಜನರಿಗೆ ಈ ಸಂದೇಶವನ್ನು ಮುಟ್ಟಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಯಾಗಿತ್ತು. ಆ ಆಸೆ ಪ್ರಯುಕ್ತವಾಗಿ ಈ ಭಾರತೀಯ ಬೌದ್ಧ ಮಹಾಸಭಾ ಇಡೀ ದೇಶ ತುಂಬ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಲಾದಂತೆ ಈ ಭಾರತೀಯ ಬೌದ್ಧ ಮಹಾಸಭಾ ತನ್ನ 4 ಅಂಗಸಂಸ್ಥೆಗಳು ಮಾಡಿಕೊಂಡು ಭಾರತೀಯ ಬೌದ್ಧ ಮಹಾಸಭಾ ಅಡಿಯಲ್ಲಿ ಸಮತ ಸೈನಿಕದಲ್ಲಿ ಅಂತಕ್ಕಂಥ ಒಂದು ಸಂಸ್ಥೆ, ಅದರಲ್ಲಿ ಜೊತೆಗೆ ಸಂಸ್ಕಾರ ವಿಭಾಗ, ಜೊತೆಗೆ ಪ್ರಚಾರ ಮತ್ತು ಪ್ರವಾಸ ವಿಭಾಗ ಮತ್ತು ಮಹಿಳಾ ವಿಭಾಗ, ಈ ರೀತಿ 4 ವಿಚಾರಗಳಲ್ಲಿ ಈ ಸಮಾಜವನ್ನು ಮುಟ್ಟಬೇಕಂತಕ್ಕಂಥ ಒಂದು ಆಸೆಯನ್ನು ಹೊತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಅದರ ಉಪಯುಕ್ತವಾಗಿ ಈ ದಿನ ಆ ಭಾರತೀಯ ಬೌದ್ಧ ಮಹಾಸಭಾ ಅಡಿಯಲ್ಲಿ ದಿನಾಂಕ 21 ನಗರದ ಎಸ್ ಎಂ ಪಂಡಿತ ರಂಗಮಂದಿರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆದರಣೀಯ ಭೀಮರಾವ್ ಅಂಬೇಡ್ಕರ್ ಅವರು
ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಆ ಪ್ರಯುಕ್ತವಾಗಿ ಕಳೆದ ದಿನ 12/11/2019 ಈ ಕಾರ್ಯಕ್ರಮವನ್ನು ನಗರದ ಬುದ್ಧ ವಿಹಾರದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಸಮಣೆಯರ ಶಿಬಿರ ಮತ್ತು ಮಹಿಳಾ ಶಿಬಿರ ಮತ್ತು ಸಂತಾಸ ಎರಡನೇ ಶಿಬಿರ. ಆ ಪ್ರಯುಕ್ತವಾಗಿ ನಾಳೆ ಬರ್ತಕ್ಕಂಥ ಗುರುವಾರ ದಿವಸ ಒಂದು ಧಾರ್ಮಿಕ ಕಾರ್ಯಕ್ರಮ. ಆ ಪ್ರಯುಕ್ತವಾಗಿ ನನ್ನೊಂದಿಗೆ ಭಾರತೀಯ ಬೌದ್ಧ ಮಹಾಸಭಾದ ಸಂಸ್ಕಾರ ವಿಭಾಗದ ಉಪಾಧ್ಯಕ್ಷರಾದಂಥ ವಿದ್ಯಾಧರ ಕಾಂಬ್ಳೆ ಮತ್ತು ಭಾರತೀಯ ಬೌದ್ಧ ಮಹಾಸಭಾದ ಪ್ರವಾಸ ಮತ್ತು ಪ್ರಚಾರ ವಿಭಾಗದ ಉಪಾಧ್ಯಕ್ಷರಾದಂಥ ನಿಂಗಪ್ಪ ಪ್ರಭುತ್ಕರ್ ಮತ್ತು ಭಾರತೀಯ ಬೌದ್ಧ ಮಹಾಸಭಾದ ನಮ್ಮ ಮೇಜರ್ ಆಗಿರ್ತಕ್ಕಂಥ ಯಲ್ಲಪ್ಪ ಕಾಂಬ್ಳೆ ಮತ್ತು ಭಾರತೀಯ ಬೌದ್ಧ ಮಹಾಸಭಾದ ಡಿವಿಜನಲ್ ಮೇಜರ್ ಆಗಿರ್ತಕ್ಕಂಥ ವಿರೂಪಾಕ್ಷಿ ಕಾಂಬ್ಳೆಯವರು ಮತ್ತಲ್ಲದೆ ವಿನಾಯಕ್ ಬೌದ್ಧ ಪುಂಡ್ಲಿಕ್ ಹೆರೂರ್ ಮತ್ತು ನೀಲ್ಕಂಠ್ ಬಡ್ಗರ್ ಇವರೆಲ್ಲ ಈ ಸಂದರ್ಭದಲ್ಲಿ ಯಲ್ಲಪ್ಪ ಎಸ್ಎಸ್ ವಿರೂಪಾಕ್ಷಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಉದ್ಯಾನವನ ಉಳಿಸಿ ಹೋರಾಟ ಸಮಿತಿ ಕಲಬುರಗಿ, ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ಕಲಬುರಗಿ, ಸರಡ ಲೇಔಟ್ ಹಿತರಕ್ಷಣೆ ಸಮಿತಿ ಕಾರ್ಯಕರ್ತರು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಉದ್ಯಾನವನದ ಸ್ಥಳ ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಮತ್ತು ಭೂಮಾಪನ ಇಲಾಖೆ ನಿವೃತ್ತ ನೌಕರ ಶ್ರೀಮಂತ್ ಗುತ್ತೇದಾರ್ ಮತ್ತು ಅವರಿಗೆ ಸಹಾಯ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಅವರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮಾಶಂಕರ್, ಡಾಕ್ಟರ್ ಸುರೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ 2001 ಸಂದರ್ಭದೊಳಗೆ ನಾವೊಂದು ಕಲಬುರಗಿ ಜಿಲ್ಲೆಯೊಳಗೆ ಉದ್ಯಾನವನ ಉಳಿಸಿ ಹೋರಾಟ ಸಮಿತಿ, ಅದು ವಿಶೇಷವಾಗಿ ಗುಲ್ಬರ್ಗ ನಗರವನ್ನು ಕೇಂದ್ರೀಕರಿಸಿ ಒಂದು ಹೋರಾಟವನ್ನು ಶುರು ಮಾಡಿದ್ವಿ. ಆ ಹೋರಾಟದ ಅಂಗವಾಗಿ ಗುಲ್ಬರ್ಗ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ 200-250 ಉದ್ಯಾನವನಗಳು ಉಳಿದಿದ್ವು ಸರ್ಕಾರದ ದಾಖಲೆ ಪ್ರಕಾರ. ಅದರೊಳಗೆ ನಾವು ಇವತ್ತು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಉದ್ಯಾನವನ ಕೂಡ ಒಂದು. ಇದು ಶಾರದಾ ಲೇಔಟ್ ಉದ್ಯಾನವನ ಗುಲ್ಬರ್ GDA ಮೂಲಕ 1987 ಅಪ್ರೂವಲ್ ತೊಗೊಂಡು ಅಲ್ಲಿ 59 ನಿವೇಶನಗಳನ್ನು ಹಾಕಿ ಅವರು ಮಾರಾಟ ಮಾಡಿರ್ತಕ್ಕಂಥದ್ದು. ಅಲ್ಲಿ ಮನೆಯನ್ನು ಕೂಡ ಕಟ್ಕೊಂಡಿರ್ತಕ್ಕಂಥದ್ದು. ಅದಾದಮೇಲೆ ಅದು ಅನಧಿಕೃತವಾಗಿ ಅಲ್ಲಿ ಶ್ರೀಮಂತ್ ಗುತ್ತೇದಾರ್ ಅಂತಕ್ಕಂಥವ್ರು, ಅವರು ಭೂಮಾಪನ ಇಲಾಖೆಯೊಳಗೆ ಅಧಿಕಾರಿ ಇದ್ದರು, FDC ಇದ್ದರು. ಅದಾದಮೇಲೆ ಒಂದಿಷ್ಟು ದಿನ ಅವರು ಮಹಾನಗರ ಪಾಲಿಕೆಯೊಳಗೆ ಡೆಪ್ಟೇಷನ್ ಆದಾದಮೇಲೆ ಕೂಡ ಕೆಲಸ ಮಾಡಿದರು. ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಒಂದು ಉದ್ಯಾನವನವನ್ನು ಕಬ್ಜಾ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನದೊಳಗೆ ಅವರಿದ್ದರು. ಆವಾಗ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಏನು ಶಾರದಾ ಲೇಔಟ್ ಇತರ ಏನು ಲೇಔಟ್ನ ನಿವಾಸಿಗಳಿದ್ದಾರೆ, ಅವರೆಲ್ಲರೂ ಅದನ್ನು ವಿರೋಧ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟು 24ನೇ ಕರ್ನಾಟಕ ರಾಜ್ಯೋತ್ಸವ ಗಡಿನಾಡು ಹಬ್ಬ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವಲಿಂಗ ಹಳಿಮನಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದೇವೆ ಮತ್ತು ನಮ್ಮ ಸಂಘಟನೆಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರಿಗೆ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಗಡಿಗ್ರಾಮ ಮಾದನ ಹಿಪ್ಪರ್ಗ ಗ್ರಾಮದಲ್ಲಿ ನವೆಂಬರ್ 22 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಳಂದಮತ ಕ್ಷೇತ್ರದ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಶಿವಲಿಂಗ ಹಳಿಮನಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕದ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಸಮಾರಂಭವನ್ನು ಪ್ರಥಮ ಬಾರಿಗೆ ಗಡಿನಾಡು ಅಳತ್ ತಾಲೂಕಿನ ಮಾದನೆಪ್ಪದಲ್ಲಿ ಗಡಿನಾಡು ಹಬ್ಬ ಹಾಗೂ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಣಿಪ್ರಭಿನವ ಶಿವಲಿಂಗೇಶ್ವರ ಮಾಸ್ಟರ್ ಅವರು ಮಠ ಮಾದನೆಪ್ಪದ ಅವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಮಣಿಪ್ರ ಮಾಂತಸ್ವಾಮಿಗಳು ವಿರಕ್ತ ಮಠ ಮಹೇಂದ್ರಗಿ, ಷಡಸ್ತ್ರ ಬ್ರಹ್ಮಿ ಶಾಂತಿವೀರೇಶ್ವರ ಶಿವಾಚಾರ್ಯರು ಗುರುಶಾಂತೇಶ್ವರ ಮಠ ಮಾದನಿಪ್ಪರಗ ಮತ್ತು ಶ್ರೀ ಶಿವದೇವಿ ಮಾತಾಜಿ ಶಿವಗಾಶ್ರಮ ಮಾದನಿಪ್ಪರಗ. ಈ ಕಾರ್ಯಕ್ರಮವನ್ನು
ಶ್ರೀ ಸುಭಾಷ್ ಆರ್ ಹುದ್ದೆದ ಜನಪ್ರಿಯ ಶಾಸಕರು ಅರಣ್ಯ ಅಧ್ಯಕ್ಷತೆ ಇವರು ಉದ್ಘಾಟಿಸಲಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಶಿವಲಿಂಗ ಅಳಿಮಿನಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮುಖ್ಯ ಅತಿಥಿಗಳಾಗಿ ಈ ನಮ್ಮ ಜಿಲ್ಲೆಯ ಗಡಿ ಅಕ್ಕಲ್ಕೋಟ್ ಮಹಾರಾಷ್ಟ್ರದ ಅಕ್ಕಲ್ಕೋಟ್ ತಾಲೂಕಿನ MLA ನೂತನವಾಗಿ ಆಯ್ಕೆಯಾಗಿರುವ ಸಚಿನ್ ದಾದಾ ಕಲ್ಯಾಣ ಶೆಟ್ಟಿ ಅವರನ್ನು ಸಹಿತವಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗುತ್ತಿದ್ದಾರೆ. ಅದೇ ರೀತಿ ಹಲವಾರು ನಮ್ಮ ಗಡಿ ಭಾಗದ ಮುಖಂಡರುಗಳು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ವೀಕ್ಷಿಸಿದರು. ನಂತರ ಮಾಧ್ಯಮದವರೊಡನೆ ಮಾತನಾಡಿ ಹಳ್ಳಿಗಳ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿ ಎಂದು 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣದಲ್ಲಿ ಬಳಸುವಂತಹ ಮೇಲ್ಛಾವಣೆ ಹಾಗೂ ವುಡನ್ ಫ್ಲೋರಿಂಗ್ ಅನ್ನು ಈ ಕ್ರೀಡಾಂಗಣಕ್ಕೆ ಬಳಸಲಾಗುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಕೂಡ ಜೇವರ್ಗಿಯ ಕ್ರೀಡಾಂಗಣದಲ್ಲಿ ನೋಡಬಹುದು ಎಂದು ಭರವಸೆ ನೀಡಿದರು. ಟ್ರ್ಯಾಕ್ನಲ್ಲಿ ಕಸ ಬೆಳೆದಿರುವುದು ನನ್ನ ಗಮನಕ್ಕೆ ಬಂದಿದೆ. ಪೊಲೀಸ್ ಸೇರ್ಪಡೆಯಾಗುವ ಅಭ್ಯಾಸಿಗಳಿಗೆ ಸಹಾಯವಾಗಲು ರನ್ನಿಂಗ್ ಟ್ರ್ಯಾಕ್ ಅನ್ನು ಸಮತಟ್ಟಗೊಳಿಸಿ ತಕ್ಷಣವೇ ವ್ಯವಸ್ಥೆ ಮಾಡಲಾಗುವುದು ಎಂದು ಶಾಸಕರು ಹೇಳಿದರು. ಕಾಮಗಾರಿಯಲ್ಲಿ ಯಾವುದೇ ಲೋಪದೋಷಗಳು ಆಗದ ಹಾಗೆ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬಹಳ ದಿನಗಳಿಂದ ಒಂದು ವಿಚಾರಿತ್ತು, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಏನು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ, ಅವರಿಗೆ ಸ್ವಲ್ಪ ನಾವು ಪ್ರೋತ್ಸಾಹ ಕೊಡಬೇಕಂದರೆ ಅವರು ಕಲಬುರಗಿ ಮಟ್ಟಕ್ಕೆ ಹೋಗಿ ಆಟ ಆಡೋಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ. ತೊ ಅದಕ್ಕಾಗಿ ಒಂದು ಇಂಡೋರ್ ಸ್ಟೇಡಿಯಂ ಭಾಳ ಒಂದು ಅವಶ್ಯಕತೆ ಇತ್ತು. ಇವಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬ್ಯಾಡ್ಮಿಂಟನ್ ಆಗಲಿ ಮತ್ತು ಟೇಬಲ್ ಟೆನ್ನಿಸ್ ಆಗಲಿ ಅಂತಹ ಒಂದು ಜನರಿಗೆ ಒಂದು ಮಕ್ಕಳಿಗೆ ಅವಕಾಶ ಕೊಡ್ತಕ್ಕಂಥ ಹಳ್ಳಿ ಮಟ್ಟದಲ್ಲಿ ಇವಾಗ ನಮ್ಮ ತಾಲೂಕಲ್ಲಿ ಜೇವರ್ಗಿ ತಾಲೂಕಲ್ಲಿ ಆಗ್ತಾಯಿದೆ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಈ ಒಂದು ರೂಫು, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೂಫ್ ಇದೆ ಇದು. ಹಾಂ, ಮತ್ತು ಇದರಲ್ಲಿ ಯಾವ ಒಂದು ಕಾರಣದಿಂದ ನಾವು ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಆ ಒಂದು ಬಹುಶಃ ಬೆಂಗಳೂರಲ್ಲಾಗಲಿ ಡೈಲಿ ಕಾಮನ್ವೆಲ್ತ್ ಗೇಮ್ಸ್ಗೂ ಕೂಡ ಏನಾದರೂ ಒಂದು ತಾವು ಉಪಯೋಗಿಸ್ತೀವಲ್ಲ, ಇದೇ ಟೈಪ್ ರೂಫ್ ನಾವು ಯುಟಿಲೈಸ್ ಮಾಡ್ತಾಯಿದ್ದೀವಿ. ಇದು ಸುಮಾರು 2 ಕೋಟಿ ವೆಚ್ಚದ ಒಂದು ಇಂಡೋರ್ ಸ್ಟೇಡಿಯಂ ಆಗಿದೆ. ಈ ಒಂದು ವುಡನ್ ಫ್ಲೋರಿಂಗ್ ಎಲ್ಲ ಆಗಬೇಕಂದ್ರೆ ಕನಿಷ್ಠ ಇನ್ನು 1.5 ತಿಂಗಳು 2 ತಿಂಗಳು ಆಗ್ತದೆ. ಇನ್ 2 ಮಂತ್ಸಲ್ಲಿ ನಾವು ಇದು ಲೋಕಾರ್ಪಣೆ ನಾವು ಮಾಡ್ತೀವಿ. ಭಾಳ ಒಳ್ಳೆ ರೀತಿಯಿಂದ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ, ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ಸ್ಟೇಡಿಯಮಲ್ಲಿ ಸರ್, ಇವಾಗ ಟ್ರ್ಯಾಕಿಂಗಲ್ಲಿ ಬೆಳಿಗ್ಗೆ ಬರೋ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳಿಗಾಗಲಿ ಅಥವಾ ಈಗ PSI ಅವರಿಗೆಲ್ಲ ಮಾಡ್ತಿದ್ದಾರೆ, ಗ್ರಾಸ್ ಎಲ್ಲ ಬೆಳೆದಿದೆ ಸರ್, ಟ್ರ್ಯಾಕ್ ತೊಂದರೆ ಆಗ್ತಿದೆ, ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡಿದೆ? ನೀವು ನೋಡ್ತಾ ಇದ್ದೀರಿ ಈಗಾಗಲೇ ನಾವು ಇದೇ ಸ್ಟೇಡಿಯಮಲ್ಲಿ ಸುಮಾರು 3.5-4 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಇದು 2 ಕೋಟಿ ಇಂಡೋರ್ ಸ್ಟೇಡಿಯಂ ಇದೆ, 1.5 ಕೋಟಿ ಇರತಕ್ಕಂಥ ಒಂದು ಗ್ಯಾಲರಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಹರ್ನಾಳ್, ಕಾಶಿರಾಯ್ ಗೌಡ್, ನೀಲ್ಕಂಠ್ ಅವಂಟಿ, ಬಹದ್ದೂರ್ ರಾಠೋಡ್, ಮರಿಯಪ್ಪ ಸರಡ್ಗಿ ಇದ್ದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಿಂದಗಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ತಾಂಬಾ ಗ್ರಾಮದಲ್ಲಿ ಕಳಪೆ ಗುಣಮಟ್ಟದ ರಸ್ತೆಯ ಡಾಂಬಾರೀಕರಣಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಸರ್ಕಲ್ದಿಂದ ಕನಕದಾಸರ ಸರ್ಕಲ್ದವರೆಗೆ ರಸ್ತೆ ಅಗಲೀಕರಣ ಪ್ರಾರಂಭವಾಗಿದ್ದು, ಗುತ್ತಿಗೆದಾರರು ಕಾಮಗಾರಿಯನ್ನು ತಮ್ಮ ಮನಸ್ಸಿಗೆ ಬಂದಂತೆ ಕಾಮಗಾರಿ ಮಾಡುತ್ತಿದ್ದಾರೆ. ಅದರ ಎಸ್ಟಿಮೇಟ್ ಕಾಪಿ ಕೇಳಿದರೆ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಗುತ್ತೇದಾರರು ವರ್ತಿಸುತ್ತಿದ್ದಾರೆ. ಗುತ್ತೇದಾರರು ಮೊದಲಿಗೆ ಮತ್ತು ಕೊನೆಯಲ್ಲಿ ಅಷ್ಟೇ ಹಳೆಯ ರೋಡ್ ಕಿತ್ತಿ ಕಡಿ ಹಾಕಿದ್ದಾರೆ. ನಡುವೆ ಇರುವ ರೋಡ್ ಪಕ್ಕದಲ್ಲಿ ಕಡಿ ಹಾಕದೆ ರಸ್ತೆ ಪಕ್ಕದಲ್ಲಿ ಬಿದ್ದಿರುವ ಮಣ್ಣನ್ನು ಅಗಲ ಮಾಡಿ ಕಳಪೆ ಗುಣಮಟ್ಟದ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮೊದಲು ಎಸ್ಟಿಮೇಟ್ ಕಾಪಿ ನಮ್ಮ ಮುಂದೆ ತಂದು ಕಾಮಗಾರಿ ಪ್ರಾರಂಭಿಸಬೇಕು, ಗುತ್ತೇದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅಲ್ಲಿಯವರೆಗೆ ಕಾಮಗಾರಿ ತಡೆ ಹಿಡಿಯಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ದೇವಸ್ಥಾನದಲ್ಲಿ ಸೇವೆಯನ್ನ ಮಾಡಿಕೊಂಡಿದ್ದ ವ್ಯಕ್ತಿಗೆ ಕ್ಷುಲ್ಲಕ ಕಾರಣಕ್ಕೆ ಇಗ್ಗಾಮುಗ್ಗ ಥಳಿಸಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಉಣಕಲ್ ಗ್ರಾಮದ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನಡೆದಿದೆ. ಉಣಕಲ್ ಗ್ರಾಮದ ನಿವಾಸಿ ಶಿವಾನಂದ ಗಂಬ್ಯಾಪುರ್ ಹಲ್ಲೆ ಮಾಡಿದ್ದಾನೆ ಎಂದು ಸವದತ್ತಿ ಜಿಲ್ಲೆಯ ಬಸಪ್ಪಗುಡಿ ಆರೋಪಿಸಿದ್ದು, ಈತನು ಕಳೆದ 9 ವರ್ಷಗಳಿಂದ ಉಣಕಲ್ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದನು. ಕಳೆದ ಕೆಲವು ದಿನಗಳ ಹಿಂದೆಯೂ ಕೂಡ ಎಂದಿನಂತೆ ದೇವಸ್ಥಾನದ ಕಸ ಗುಡಿಸುತ್ತಿದ್ದಾಗ ಶಿವಾನಂದ ಗಂಬ್ಯಾಪುರ್ನೊಂದಿಗೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ಇದರಿಂದ ಕೋಪಿತಗೊಂಡ ಶಿವಾನಂದ್ ರಾತ್ರಿ ವೇಳೆ ಬಂದು ಬಸಪ್ಪನಿಗೆ ಮನ ಬಂದಂತೆ ಕಾಲಿನಿಂದ ಒದ್ದು ಗಾಯಗೊಳಿಸಿದ್ದಾನೆ. ಇದರ ಪರಿಣಾಮ ಕಿಡ್ನಿ ಹಾಗೂ ಎದೆಗೆ ಗಾಯವಾಗಿ ಗಾಯಗೊಂಡಿದ್ದಾನೆ. ಗಾಯಗೊಂಡ ಬಸಪ್ಪನನ್ನು ಸ್ಥಳೀಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಈ ಬಗ್ಗೆ ಈವರೆಗೆ ಆರೋಪಿಯನ್ನ ಹಿಡಿಯಲು ಹಿಂದೇಟು ಹಾಕುತ್ತಿದ್ದು, ಕೂಡಲೇ ಆರೋಪಿಯನ್ನ ಹಿಡಿದು ಶಿಕ್ಷೆ ಕೊಡಿಸಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾಳ ಜೀವನ ಭಕ್ತಾದಿಗಳು ಬಂದಿದ್ರೆ
ಅಲ್ಲಿ ಅವ್ರು ಬಂದ್ರೆ ಯಾರು ಏನು ಅಂತ ಇರ್ಕಲ್ಲ ನಾನು ಇವ್ರನ್ನ ಬರ್ತಾಗ ಬಂದ್ರೆ ಅಟ್ಟ ಮೊಬೈಲ್ ಕಡೆಯಾಗಿ ಮಾತಾಡಪ್ಪ ಅಂತ ಹೇಳ್ತಿರ್ತೀನಿ ಮಾತಾಡಪ್ಪ ಅಂತೇಳಿ ಬಂದಿದ್ದು ಸಾತಿ ಯಾರು ನಾನು ಬಂದಿದ್ದು ಸಾತಿ ನಾನು ಹಂಗ ಅಂತಿರ್ಪ ಇಲ್ಲ ಆಯ್ತಾ ಮೊಬೈಲ್ ಯೂಸ್ ಮಾಡಬಾರ್ದು ಗುಡಿ ಬಿಡ್ತಾರೆ ಅಟ್ಟ ಅವ್ನು ಸುಮಾರು ಆತನವ್ರೆ ಮಂದಿನ ಟೈಮ್ ಬಂದ ಯಾರ್ರಿ ಶಿವಪ್ಪ ಮದಾಪುರ ಎಷ್ಟು ಮಂದಿ ಏಳೆಂಟು ವರ್ಷದಿಂದ ಬರ್ತಾರೆ ಅಲ್ಲೇ ನಮ್ಮ ದೇವಸ್ಥಾನದಾಗ ಎಲ್ಲ ಕಸ ಕಸ ಮಾಡ್ಕೊಂಡಿದ್ದಾರೆ ಅವತ್ತಿನ ದಿವಸ ಏನಾತಂದ್ರೆ ನಾವೆಲ್ಲರೂ ಕುಂತಿದ್ರೆ ಅವ ಶಿವ ಗಂಗಾಪುರನು ಅವನು ಬಂದು ಕುಂತಿದ್ದೆ ಸ್ವಲ್ಪ ಸಾಂಗಳು ಹೋಗ್ತಾರಪ್ಪ ಏನು ಕಸ ಬಿಟ್ಟೆ ಸರಿ ಅಂತಿದ್ದು ಇಷ್ಟ ಅವ್ಗೆ ಸ್ವಲ್ಪ ಅಸಹ್ಯನಾಗ ಅಷ್ಟಕ್ಕೆ ನಾವೆಲ್ಲರೂ ಸ್ವಲ್ಪ ಅವ್ನು ಕೂಡ ಮಾಡೋಕೆ ಹೋದ ಅವ್ನು ಹೇಳಿ ಬಿಡಿಸಿವ್ರು ಎಲ್ಲರೂ ಆಮೇಲೆ ರಾತ್ರಿ 11 ಗಂಟೆ ಏನು 10 ಗಂಟೆಗೆ ಬಂದು ಹೊಡೆದು ಬಿಟ್ಟನು ಅದು ಆ ಮಟ್ಟಿಗೆ ಇಲ್ಲೆಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತ ಅಲ್ಲಿ ಊಟಗಲ್ಲೇ ಚಾರ್ಜಸ್ ಕೊಡ್ತಾರಂತ ಆಮೇಲೆ ಮತ್ತೆ ನಾನು ಬೆಳಿಗ್ಗೆ ಬಂದರೆ ಬಂದು ಅಲ್ಲಿ ಅವ್ರಿಗೆ ಹಿಂಗ್ರಿ ಅವ ಹೊಡೆದು ಮೆಂಟ್ರಿ ಸಾಂಬಾರ ರಾತ್ರಿ ಮತ್ತೆ ಬೆಳಿಗ್ಗೆ ಹೋಗಿ ಅಲ್ಲೇ ಹೋಗಿ ಡಾಕ್ಟರ್ ಅದನ್ನ ಅಲ್ಲಿ ಹೋಗಿ ಆರಾಮ ಮಾಡಿದ್ದಾರೆ ಮತ್ತೆ ಮರನೇ ದಿವಸ ಭಾಳ ತ್ರಾಸ ಆಗಿದ್ದು ಬಂದು ಅಡ್ಮಿಟ್. ಯಾದಗಿರಿಯಲ್ಲಿ ಭಾರಿ ಅನಾಹುತ ಒಂದು ಕೂದಲಲ್ಲೇ ಅಂತರದಲ್ಲಿ ತಪ್ಪಿದೆ. ಪ್ಲಾಟ್ಫಾರ್ಮ್ಗೆ ಗೂಡ್ಸ್ ರೈಲೊಂದು ನುಗ್ಗಿದ್ದು ಈ ವೇಳೆ ಅಲ್ಲಿನ ಜನಸಂದಣಿ ಇಲ್ಲದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಯಾದಗಿರಿ ನಗರದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಗೂಡ್ಸ್ ರೈಲು ನುಗ್ಗಿ ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿತ್ತು. ರಸಗೊಬ್ಬರ ಅನ್ಲೋಡ್ ಮಾಡಲು ಸ್ಟೇಷನ್ಗೆ ಬಂದಿದ್ದ ಗೂಡ್ಸ್ ರೈಲು ಗೂಡ್ಸ್ ಯಾರ್ಡ್ ಬಳಿ ರಿವರ್ಸ್ ತೆಗೆದುಕೊಳ್ಳಲು ಲೋಕೋ ಪೈಲಟ್ ಮುಂದಾಗಿದ್ರು. ಹಿಂಬದಿ ಸಿಗ್ನಲ್ ನೀಡಿದ ಹಿನ್ನೆಲೆ ಲೋಕೋ ಪೈಲಟ್ ನಿಲ್ದಾಣಕ್ಕೆ ನುಗ್ಗಿಸಿದ್ದಾನೆ. ಇದರಿಂದಾಗಿ ಪ್ಲಾಟ್ಫಾರ್ಮ್ನಲ್ಲಿದ್ದ ಒಂದು ಮಳಿಗೆಗೆ ಹಾನಿಯಾಗಿದ್ದು ರೈಲು ನುಗ್ಗಿದ ರಭಸಕ್ಕೆ ಮಳಿಗೆ 10 ಫೀಟ್ ಮುಂದೆ ಸರಿದಿದೆ. ಅಂಗಡಿಯಲ್ಲಿದ್ದ ಕೆಲಸಗಾರ ದೇವೇಂದ್ರಪ್ಪ ರೈಲು ಬರುತ್ತಿದ್ದನ್ನ ನೋಡಿ ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ರೈಲು ಅಂಗಡಿಗೆ ಗುದ್ದಿದ ರಭಸಕ್ಕೆ ಪ್ಲಾಟ್ಫಾರ್ಮ್ನಲ್ಲಿದ್ದ ಪ್ರಯಾಣಿಕರು ಆತಂಕಗೊಂಡಿದ್ರು. ರೈಲ್ವೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಪ್ಪಾಣಿ ಎಪಿಎಂಸಿಯ ನೂತನ ಗೋದಾಮ್ ಹಾಗೂ ವ್ಯಾಪಾರ ಮಳಿಗೆಗಳಿಗೆ ಎಪಿಎಂಸಿ ಅಧ್ಯಕ್ಷ ಅಮಿತ್ ಸಾವಳಿ ಅವರು ಚಾಲನೆ ನೀಡಿದ್ರು. ನಿಪ್ಪಾಣಿ ಪಟ್ಟಣದಲ್ಲಿ ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಎಪಿಎಂಸಿ ವ್ಯಾಪ್ತಿಗೆ ಬರುವ ವ್ಯಾಪಾರಿ ಗೋದಾಮ್ ಮಳಿಗೆಗಳನ್ನು ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಪ್ರಯತ್ನದಿಂದ ಎಪಿಎಂಸಿ ಅಧ್ಯಕ್ಷ ಅಮಿತ್ ಸಾವಳೆ ಹಾಗೂ ನಿರ್ದೇಶಕರು ಸೇರಿ ಈ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಅಮಿತ್ ಸಾವಳೆ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ದಲ್ಲಾಳಿಗಳ ಹಾವಳಿಯನ್ನ ತಡೆಗಟ್ಟಿ ನೇರವಾಗಿ ರೈತರ ಬೆಳೆಗಳಿಗೆ ಸೂಕ್ತವಾದ ಬೆಲೆಯನ್ನ ನೀಡುವ ಉದ್ದೇಶದಿಂದ ಎಪಿಎಂಸಿ ವ್ಯಾಪ್ತಿಯಲ್ಲಿ ಬರುವ ಗೋದಾಮಿನಲ್ಲಿ ರೈತರ ಬೆಳೆಗಳ ವ್ಯಾಪಾರ ವಹಿವಾಟು ಮಾಡುವ ಉದ್ದೇಶದಿಂದ ಈ ಗೋದಾಮು ಹಾಗೂ ವ್ಯಾಪಾರ ಮಳಿಗೆಗಳಿಗೆ ಚಾಲನೆ ನೀಡಿದ್ದೇವೆ ಎಂದರು. ವಾರ ದಿವಸ ನಿಮಿತ್ತ ಆಜ್ ತ್ಯಾಂಚಿಸ್ ಜಿ ಸಂಕಲ್ಪನಾ ಕೀ ಆಮ್ಹಿ ಸಾಕಾರ ಕರ್ತೋಯ ಈ ದೋನ ಗಾಳೆ ಮೀ ಶೇತಕರ್ಯಾಂಸಾಠಿ ಮುಫತ ಯಾ ಸ್ವರೂಪಾತ ಉಪಲಬ್ಧ ಎಕ ಸೈಡ್ಲಾ ಹೆ ಫಳ ಭಾಜಿ ಅಸತೆ ದುಸರ್ಯಾ ಸೈಡ್ಲಾ ಕಡಧಾನ್ಯಾಚೆ ಈ ಸಾಕಾರ ಕರ್ತೋಯ ಆಮ್ಹಿ ಆಣಿ ಪುಢ ಜೆ ಕಾಯ ಪ್ರಕಲ್ಪ ಇಥೆ ಯೇಣಾರ ಆಹೆ ಕೀ ಆಮ್ಹಿ ಮಾಡತೊ जैसे शीतगृह त्यांची संकल्पने प्रमाणे पूर्ण करण्याचा प्रयत्न करणार आहे, प्रयत्न करणार नाही करूनच दाखवणार आहे अशी हे ನಂತರ ನಿರ್ದೇಶಕ ರಾಹುಲ್ ಪಾಟೀಲ್ ಅವರು ಮಾತನಾಡಿ ಪಾರದರ್ಶಕ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಗೋದಾಮು ಮಳಿಗೆಗಳನ್ನು ಪ್ರಾರಂಭಿಸಿದ್ದೇವೆ, ಆದಷ್ಟು ಬೇಗ ಈ ಗೋದಾಮು ಮಳಿಗೆಗಳ ಅಭಿವೃದ್ಧಿಯನ್ನ ಮಾಡಲಾಗುವುದು ಎಂದು ರಾಹುಲ್ ಪಾಟೀಲ್ ತಿಳಿಸಿದ್ರು. ರೈತರಿಗೆ ಫ್ರೀ ಆಫ್ ಕಾಸ್ಟ್ನಾಗ ಗಾಳಿ ಎರಡು ವಿತರಣೆ ಮಾಡತೀವಿ, ಒಂದು ಭಾಜಿಪಾಲಾಗ ಒಂದು ಕಾಳಕಡಿ ಸಲುವಾಗಿ ಮತ್ತು ಗೋಡಾವನ್ನು ಏನದ ಈಗ ಓಪನಿಂಗ್ ಮಾಡಿದ್ದೆ ಆ ಗೋಡಾವನ್ನು ಫ್ರೀ ಆಫ್ ಕಾಸ್ಟ್ ಅವ್ರು ಮಾರ್ತಾರೆ, ಅಲ್ಲಿ ಇಡಬೇಕು ಇಲ್ಲಿ ಡೆಮೋಗೆ ಇಡಬೇಕು ಇಲ್ಲಿ ಕೂತವ್ರು ಮಾರ್ಬೋದು, ಮತ್ತೆ ಹೋಲ್ಸೇಲ್ದಾಗ ಏನಿದೆ ಅಲ್ಲಿ ಅಲ್ಲಿ ಸ್ಟಾಕ್ ಇಡಬಹುದು. ಈ ಸಂದರ್ಭದಲ್ಲಿ ಜಯವಂತ ಬಾಟಲೆ, ಸಂಜಯ್ ಸವಂಗಾಕರ್, ಆಕಾಶ್ ಶೆಟ್ಟಿ, ಸಂಜಯ್ ಸಿತ್ರೆ, ಬಂಡ ಗೋರ್ಪಡ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಗದಗ್ ರೋಡ್ನಲ್ಲಿರುವ ಮೊಬೈಲ್ ಅಂಗಡಿಯಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಅಂಗಡಿ ಮೇಲಿನ ತಗಡನ್ನ ತೆಗೆದು ಒಳ ಪ್ರವೇಶ ಮಾಡಿ ಕಳ್ಳರು ವಿವಿಧ ಕಂಪನಿಯ ಮೊಬೈಲ್ಗಳು ಹಾಗೂ ನಗದು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಅಂಗಡಿಯು ಉದಯ್ ಕಲಬುರ್ಗಿ ಅವರಿಗೆ ಸೇರಿದ್ದಾಗಿದ್ದು 5 ಜಿಯೋ ಮೊಬೈಲ್, 1 ರೆಡ್ಮಿ ಮೊಬೈಲ್, 20,000 ಮೌಲ್ಯದ ಮೊಬೈಲ್ ಐಟೆಮ್ಸ್ ಹಾಗೂ 5,000 ಹಣ ಕಳ್ಳತನವಾಗಿದೆ. ಈ ಸಂಬಂಧಿಸಿದಂತೆ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷತ್ರಿಯ ಸಮುದಾಯದ ವಿವಿಧ ಬೇಡಿಕೆಗಳ ಒತ್ತಾಯಕ್ಕಾಗಿ ಆಗ್ರಹಿಸಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ್ರು.
ಕ್ಷತ್ರಿಯ ಸಮಾಜವು ಸ್ವತಂತ್ರ ಪೂರ್ವದಿಂದಲೂ ಸಮಾಜದ ರಕ್ಷಣೆಯ ಜೊತೆಗೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದು, ಈ ಸಮಾಜವನ್ನ ಸ್ವತಂತ್ರದ ನಂತರ ರಾಜಕೀಯ ಪಕ್ಷಗಳು ಕಡೆಗಣಿಸುತ್ತಿದ್ದು ಕೇವಲ ಮತ ಬ್ಯಾಂಕ್ಗಳಾಗಿ ಮಾತ್ರ ಬಳಸಿಕೊಳ್ಳುತ್ತಿದ್ದು ಈವರೆಗೆ ಸಮಾಜದ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾಜ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಆರೋಪಿಸಿದ್ರು. ಇನ್ನು ಸಮಾಜದ ಮುಖ್ಯ ಬೇಡಿಕೆಗಳಾದ ಸಚಿವ ಸಂಪುಟದಲ್ಲಿ ಕ್ಷತ್ರಿಯರಿಗೆ ಉಪ ಮುಖ್ಯಮಂತ್ರಿ ಸ್ಥಾನ ನೀಡುವುದು, ಕನಿಷ್ಠ 4 ಜನ ಕ್ಷತ್ರಿಯ ನಾಯಕರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಳಿಸುವುದು, ಕ್ಷತ್ರಿಯ ಸಮಾಜವನ್ನ ಪ್ರವರ್ಗ 3B ಇಂದ 2A ಸೇರ್ಪಡೆಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಇವತ್ತು ನಮ್ಮ ಕ್ಷತ್ರಿಯ ಸಮಾಜದ ಸಮಸ್ತ ನಾಯಕರುಗಳೆಲ್ಲ ಸೇರಿ ಹುಬ್ಬಳ್ಳಿಯಲ್ಲಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ವಿ. ಇದಕ್ಕಿಂತ ಮುಂಚಿತವಾಗಿ ನಾವು ಬೆಂಗಳೂರಿನಿಂದ ಇದು ಪ್ರಾರಂಭ ಮಾಡಿದ್ವಿ. ಮುಖ್ಯವಾಗಿ ಇವತ್ತಿನ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಗಳು ತಮ್ಮ ರಾಜಧರ್ಮವನ್ನು ಸಾಮಾಜಿಕ ನ್ಯಾಯವನ್ನು ಮರೆತು ಹೋಗಿದ್ದಾವೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾವ ಸರ್ಕಾರಗಳು ಎಲ್ಲಿಯವರೆಗೆ ಸರ್ಕಾರದ ವಿರುದ್ಧ ಹೋರಾಡಲ್ವೋ, ಸಂಖ್ಯಾಬಲ ಇಲ್ವೋ, ನಮ್ಮ ಸಂಖ್ಯಾಬಲದ ಆಧಾರದ ಮೇಲೆ ನಮಗೆ ಒಂದು ಫೆಸಿಲಿಟೀಸ್ ಕೊಡೋದಾಯಿತು, ಅನುಕೂಲ ಕೊಡೋದಾಯಿತು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳೋದಾಯಿತು ಮಾಡ್ತಾ ಬರ್ತಾ ಇದ್ದಾವೆ. ಅದನ್ನೇ ಮನಗೊಂಡು ನಾವು ಸಮಸ್ತ ನಾಡಿನ ಕ್ಷತ್ರಿಯ ಬಂಧುಗಳು ಸರಿಸುಮಾರು 1,30,00,000 ಇದ್ದೀವಿ ನಾವು. ಆದರೂ ನಾವು ಸಂಘಟಿತರಾಗಿ ಯಾವತ್ತು ಹೋರಾಟ ಮಾಡಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮನ್ನು ಕಡೆಗಣಿಸಿದ್ದಾರೆ. ಮುಖ್ಯವಾಗಿ ನೋಡಿ, ಈಗ ಮೊನ್ನೆ ಮಂತ್ರಿಮಂಡಲ ವಿಸ್ತರಣೆ ಆಯಿತು, 4 ಜನ 3 ಜನ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ. ಆದರೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ BJP ನಮ್ಮ ಒಬ್ಬ ಒಳ್ಳೆ ನಾಯಕರು ಇವರಿಗೆ ಸಿಗಲಿಲ್ಲ ಉಪಮುಖ್ಯಮಂತ್ರಿ ಕೊಡಲಿಕ್ಕೆ. ಅದೇ ರೀತಿ ಮಂತ್ರಿಮಂಡಲ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅದೇ ರೀತಿಯಾಗಿ ನಮ್ಮ ಕ್ಷತ್ರಿಯರ ಅಭಿವೃದ್ಧಿಗೋಸ್ಕರ ಒಂದು ನಿಗಮ ಮಂಡಳಿ ಮಾಡಿ, ಸಮಾಜದ ಸುಮಾರು ಕಾರ್ಯಕರ್ತರು 100 ವರ್ಷ ಕ್ಷತ್ರಿಯ ನಮ್ಮ ಕ್ಷತ್ರಿಯ ಲೀಡರ್ಗಳಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ. ಚಿಂಚೋಳಿ ತಾಲೂಕಿನ ಚಿಮ್ಮ ಇದ್ಲಾಯಿ ಕ್ರಾಸ್ ಬಳಿ ಇರುವ ಕನಕದಾಸ ವೃತ್ತ ಬಳಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘವು ಮಲ್ಲಮುರಿ ಏತ ನೀರಾವರಿ ಜಲಾಶಯದಿಂದ ರೈತರ ಹೊಲಗಳಿಗೆ ನೀರು ಹರಿಸುವ ಕಾಲುವೆ ಕಳಪೆ ಮಟ್ಟದಿಂದ ನಿರ್ಮಿಸಿದ್ದು ತನಿಖೆ ಮಾಡುವಂತೆ ಪ್ರತಿಭಟಿಸಿದ್ರು. ಪ್ರತಿಭಟನೆ ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಮಮ್ಮಶೆಟ್ಟಿ ಮಾತನಾಡಿ, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಮುಲ್ಲಾಮರಿ ಏತ ನೀರಾವರಿ ಜಲಾಶಯದ ಕಾಲುವೆ ಕಾಮಗಾರಿ ಕಳಪೆ ಮಟ್ಟದಿಂದ ನಿರ್ಮಿಸಿದ್ದು ಗುತ್ತಿಗೆದಾರರ ಪರವಾನಿಗೆ ಕಪ್ಪು ಪಟ್ಟಿಗೆ ಸಲ್ಲಿಸಬೇಕು. ಅಯ್ಯನಪುರ ಏತ ನೀರಾವರಿ ಕಾಮಗಾರಿ ಪ್ರಾರಂಭಿಸಲು 200 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಗಡಿನಿಂಗದಳ್ಳಿ ಚನ್ನೂರ ಪುನರ್ವಸತಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳ ಮನವಿ ಪತ್ರ ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಾಫರ್ ಖಾನ್, ಪ್ರದೀಪ್ ತಿರ್ಲಾಪುರ್, ಸಿದ್ದಾರ್ಥ ಠಾಕೂರ್, ದೇವೇಂದ್ರಪ್ಪ ಪಾಟೀಲ್, ಸಿದ್ದಲಿಂಗಯ್ಯ ಸ್ವಾಮಿ, ಶಿವಾನಂದ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಚಿಂಚೋಳಿವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದೆ ಸರ್. ಈಗ ಅಯ್ಯನಪುರ ಏತ ನೀರಾವರಿಯನ್ನ ಒಂದು ಹಂತಕ್ಕೆ ತರಲಿ ಸರ್ ಅಂತ ಹೇಳಿ ನಾವು ಕಳ್ಕೊಂಡು ಅಧಿಕಾರಿಗಳು ದಕ್ಷಾಧಿಕಾರಿಗಳು ವಿನಂತಿ ಮಾಡಿಕೊಂಡಾಗ ಇವತ್ತು ಈ ಪರಿಸ್ಥಿತಿಯಲ್ಲಿ ಸರ್, ಅವತ್ತು ನಾವು ಮನವಿ ಪತ್ರ ರಾತ್ರಿ 10 ಗಂಟೆಗೆ ಸರ್ ತಾವು ನಮ್ದು ಎಲ್ಲ ಕೆಲಸ ಚಟುವಟಿಕೆಗಳನ್ನು ಬದಿಗಿಟ್ಟು ರಾತ್ರಿ 10 ಗಂಟೆ ಆದರೂ ಕೂಡ ನಾವು ಪಾದಯಾತ್ರೆ ಮುಖಾಂತರ ಬಂದಾಗ ಶಾಸಕರ ಒಂದು ಭವನದ ಸಮ್ಮುಖದಲ್ಲಿ ತಾವುಗಳು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿಕೊಂಡಿದ್ದೀರಿ ಸರ್. ಇವತ್ತು ತಾವುಗಳು ಮತ್ತೆ ನಮ್ಮ ತಾಲೂಕಾಗೆ ಇವತ್ತು ತಹಸೀಲ್ದಾರ್ ಸಾಹೇಬ್ರಾಗಿ ಬಂದಿದ್ದೀರಿ. ಈಗ ಅದರೆಲ್ಲ ರೂಪುರೇಷ ಸಿದ್ಧತೆ ಆಗ್ಯಾವ ಸರ್, ಅಯ್ಯನಪುರಿಯತ್ ನೀರಾವರಿ ರೂಪುರೇಷ ಸಿದ್ಧತೆ ಆಗ್ಯಾವ. ಸುಮಾರು 20,000 ಜನಸಂಖ್ಯೆಗೆ ಇವತ್ತು ಹಿಂದುಳಿದ ಜನಕ್ಕೆ ಅನುಕೂಲ ಮಾಡುವಂಗ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.